ಸರ್ ಅಹೋರಾತ್ರವರೇ ನಮಸ್ಕಾರ. ನಾನು ಧರ್ಮಸ್ಥಳ ನಿಲ್ಯಾಡಿ ಹತ್ತಿರ, ಧರ್ಮಸ್ಥಳದ ಹತ್ತಿರ ನಿಲ್ಯಾಡಿ ಅಂತ ಒಂದು 18 ಕಿಲೋಮೀಟರ್ ಈ ಕಡೆ ನಾನು ಚಪ್ಪರಿ ಹೊಲಿಯುವ ಕೆಲಸ ಮಾಡೋದು. ನನಗೆ ನಿಮ್ಮ ಮೂರ್ಖನ ಮಾತುಗಳನ್ನು ಸೋಮಧ್ವಜ ಸರ್ ಹತ್ರ ಹೇಳಿ ಈಗ ಬರುವ ವಾರದಲ್ಲಿ ನಾನು ತರಿಸ್ತಾ ಇದ್ದೇನೆ. ನಿಮ್ಮ ಫಾಲೋವರ್ ಆಗಿದ್ದೇನೆ. ಮತ್ತು ವಿಷಯ ಏನು ಅಂತ ಹೇಳಿದರೆ, ನನಗೆ ಧ್ಯಾನದ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು. ನಾನು ದೇವರ ಜಪ ಎಲ್ಲ ಮಾಡ್ತೇನೆ, ಅದಕ್ಕೆ ನನಗೆ ಜಪ ಸರ ಹಿಡೀಲಿಕ್ಕೆ ಗೊತ್ತಿಲ್ಲ. ಆಮೇಲೆ ದುರ್ಗಾದೇವಿಯನ್ನು ಆರಾಧನೆ ಮಾಡ್ತಾ ಇದ್ದಾನೆ, ಆದ್ದರಿಂದ ನನಗೆ ಈ ಧ್ಯಾನದ ಬಗ್ಗೆ ಸ್ವಲ್ಪ ಹೇಳಿಕೊಟ್ರೆ ನನಗೆ ಒಳ್ಳೆಯದಿತ್ತು ಸರ್. ಏಯ್, ಮರುಭೂಮಿಯಲ್ಲಿರುವವ ಬಂದು ಮಲೆನಾಡಿನವನ ಹತ್ರ ಖರ್ಜೂರ ಖರೀದಿಸಿದಂತಾಯ್ತಲ್ಲೋ ನಿನ್ನ ಕತೆ. ಚಪ್ಪಲಿ ಹೊಲಿಯುವುದಕ್ಕಿಂತ ದೊಡ್ಡ ಧ್ಯಾನವಿಲ್ಲ, ಹರಳಯ್ಯನಿಗಿಂತ ದೊಡ್ಡ ದಾನಿ ಇಲ್ಲ, ಚಪ್ಪಲಿ ಹೊತ್ತ ರಾಮಾನುಜ ಭರತನಿಗಿಂತ ದೊಡ್ಡ ತಪಸ್ವಿ ಇಲ್ಲ ಕಣೋ. ಏನೋ ಮಾತಾಡ್ತೀಯ ನೀನು. ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಜ್ಞಾನವಂತೆ, ಜ್ಞಾನಕ್ಕಿಂತ ಬೆಲೆ ಬಾಳುವಂಥದ್ದು ಧ್ಯಾನನಂತೆ. ಅದನ್ನು ಅಹುರಾತ್ರ ಒಪ್ಪುತ್ತಾನೆ. ಅದನ್ನು ನೀನು ಅರಿತಿದ್ದೀಯ, ಆದರೆ ಅದಕ್ಕೂ ಮೀರಿದ ಮೇಟಿ ವಿದ್ಯೆ, ಮೇರು ವಿದ್ಯೆ ನಿನ್ನಲ್ಲಿದೆ. ಯಾಕಂದರೆ ಧ್ಯಾನಕ್ಕಿಂತ ಶ್ರೇಷ್ಠವಾದದ್ದು ನಿಷ್ಕಾಮ ಕರ್ಮ ಕಣೋ. ಅದನ್ನೇ ಬಸವಣ್ಣನವರು ಕಾಯಕವೆಂದು ಜನಕ್ಕೆ ಕಲಿಸಿದರು. ಏನನ್ನೂ ಬಯಸದೆ ಕೆಲಸ ಮಾಡಿ ಕೊಟ್ಟದ್ದನ್ನು ಪಡೆಯುವುದನ್ನು ಕಾಯಕವೆನ್ನುತ್ತಾರೆ. ಆ ಕೆಲಸ ನೀನು ಮಾಡುತ್ತಿರುವ ಸಲುವಾಗಿ ಧ್ಯಾನಕ್ಕಿಂತ ಹೆಚ್ಚಾದವನು ಕಣ ನೀನು. ಇನ್ನು ನಿನಗೆ ಏನಂತ ಹೇಳಲಿ? ಜಗತ್ತನ್ನು ರಕ್ಷಣೆ ಮಾಡುವುದನ್ನು ದೇವರು ಅನ್ನುತ್ತಾರೆ, ಅನಾದ ರಕ್ಷಕ ಅವನು. ಹಾಗೆ ಪಾದ ರಕ್ಷಣೆ ಮಾಡುವವನು ದೇವನೇ, ನೇತ್ರ ರಕ್ಷಣೆ ಮಾಡುವವನು ದೇವನೇ, ಕವಚವೂ ದೇವರೇ, ಕುಂಡಲಿಯೂ ದೇವರೇ. ಹೀಗೆ ಪಾದರಕ್ಷೆ ಎಂದರೆ ದೇವರಲ್ವೇನೋ? ರಾಮನ 14 ವರ್ಷ ವನವಾಸದಲ್ಲಿ ಸಿಂಹಾಸನದ ಮೇಲೆ ಕುಳಿತು ರಾಜ್ಯವಾಳಿದ್ದು ಪಾದರಕ್ಷೆ ಅಲ್ವೇನೋ? ಅದಕ್ಕೆ ಪಾದುಕಾ ಪೂಜೆ ಸರ್ವಶ್ರೇಷ್ಠ ಪೂಜೆ ಎನ್ನುತ್ತಾರೆ. ವಿಗ್ರಹವನ್ನು ಮಾಡುವುದು ದೊಡ್ಡ ಶಿಲ್ಪಿಯ ದೊಡ್ಡ ಕೆಲಸವಾದರೆ ಪಾದುಕೆಯನ್ನು ಮಾಡುವುದು ಇನ್ನೂ ದೊಡ್ಡ ಕೆಲಸ ಕಣೋ. ಅಂತಹ ಪವಿತ್ರವಾದ ಕೆಲಸವನ್ನು ಕೈಯಲ್ಲಿ ಹಿಡಿದು ಅದಕ್ಕಿಂತ ಕಡಿಮೆಯಾದ ಧ್ಯಾನವನ್ನು ಕಲಿಯಲು ಯತ್ನಿಸುವುದು ಹೇಗಿದೆ ಅಂದರೆ, ನೀನು ಅಹೋರಾತ್ರನ ಬಳಿ ಬಂದು ಕೇಳುವುದು ಹೇಗಿದೆ ಅಂದರೆ, ಒಂದು ಮೆಟ್ಟಿಲು ಕೆಳಗೆ ಇಳಿದ ಹಾಗಿದೆಯೋ. ಪವಿತ್ರವಾದ ನಿನ್ನ ಕಾಯಕಕ್ಕಿಂತ ದೊಡ್ಡ ಧ್ಯಾನವಿಲ್ಲವಾದ್ದರಿಂದ ನೀನು ಆ ಧ್ಯಾನವನ್ನು, ಆ ಶ್ರೇಷ್ಠ ಧ್ಯಾನವಾದ ನಿತ್ಯಕಾಯಕವನ್ನು, ನಿಷ್ಕಾಮ ಕರ್ಮವನ್ನು ಮುಂದುವರಿಸು ಬಂಗಾರು. ನಿನ್ನ ಕಾಯಕವೇ ಕೈಲಾಸ ಕಣ, ಅತಿ ಪವಿತ್ರ ಕಾಯಕ ಕಣ. ಶ್ರದ್ಧೆಯಿಂದ ಮಾಡು. ಇನ್ನಷ್ಟು ಸಾಲವಿಲ್ಲದೆ, ಬ್ಯಾಂಕ್ ಸಾಲವೂ ಇಲ್ಲದೆ, ಒಳ್ಳೆ ಒಳ್ಳೆ ಎತ್ತರದ, ಒಳ್ಳೆ ಒಳ್ಳೆ ಉನ್ನತ ದರ್ಜೆಯ ಪಾದರಕ್ಷೆಗಳನ್ನು, ಇನ್ನಿತರ ವಸ್ತುಗಳನ್ನು ತಯಾರಿಸಿ ಜನರ ಮನ ಗೆಲ್ಲು. ಧನ್ಯವಾದ ಅಹೋರಾತ್ರ. ಧನ್ಯನಾದ ಸರ್, ನಿಮ್ಮ ಒಂದು ಈ ಮಾತುಗಳೇ ನನಗೆ ಒಂದು ಖುಷಿಯಾಯಿತು. ಆದರೂ ನಾನು ನಿಮ್ಮ ಫಾಲೋವರ್ ಆಗಿ ಸಾಧಾರಣವಾಗಿ ಒಂದೂವರೆ ವರ್ಷ ಆಯಿತು. ಫೇಸ್ಬುಕ್ಕಲ್ಲಿ ನೋಡುವಾಗ ನಿಮ್ಮದೊಂದು ಇದು ಮಾಡಿ ನಾನು ನಿಮಗೆ ಫಾಲೋ ಮಾಡ್ತಿದ್ದೇನೆ. ಹಾಗೇ ನಿಮ್ಮ ಪುಸ್ತಕವನ್ನು ನಮ್ಮ ಮಂಗಳೂರಲ್ಲಿ ಆಗಲಿ, ಉಡುಪಿಯಲ್ಲಿ ಆಗಲಿ ಯಾವ ಪುಸ್ತಕ ಕಂಪನಿಗಳಲ್ಲೂ ಇಲ್ಲ. ಹಾಗೆ ನನಗೆ ಸೋಮ ಅವರದ್ದೊಂದು ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿತ್ತು ಸರ್. ಹಾಗೆ ನಿಮ್ಮ ಒಂದು ನಂಬರಿಗೆ ನಾನು ಮಂಗಳವಾರದಿಂದ ನಾನು ನಿಮ್ಮ ಮೂರ್ಖನ ಮಾತುಗಳ ಪುಸ್ತಕವನ್ನು ತರಿಸ್ತಿದ್ದೀನಿ ಸರ್, ಸೋಮಧ್ವಜ ಅಂತ ಹೇಳಿ. ಹಾಗೆ ನಿಮ್ಮ ನಾನು ಹೇಳಿದೆ, ಅವರು ನಾನು ಎಷ್ಟೋ ಸಲ ಕಾಲ್ ಮಾಡಿದ್ದೇನೆ, 1 ವರ್ಷದಿಂದ ಟ್ರೈ ಮಾಡ್ತಿದ್ದೇನೆ, ನನ್ನ ಕಾಲನ್ನು ಎತ್ತುತ್ತಿಲ್ಲ. ಹಾಗಾದರೆ ನೀವು ಒಂದು ವಾಟ್ಸಪ್ ಮೆಸೇಜ್ ಮಾಡಿ ಸರ್, ಅವರು ನೋಡ್ತಾರೆ ಅಂತ ಹೇಳಿದರು. ಅದಕ್ಕಾಗಿ ನಿಮ್ಮ ಈ ಮಾತು ಹೇಳಿದ್ದಕ್ಕೆ ನನಗೆ ಧನ್ಯವಾದಗಳು. ಮತ್ತು ನಿಮ್ಮ ಮಾತು ಕೇಳಿ ನಾನು ಕೆಲವು ಕೆಲಸಗಳನ್ನೆಲ್ಲ ಪ್ರಾರಂಭಿಸಿದೆ. ಯಾವುದೆಂದರೆ ಸ್ವಂತ ದುಡಿಮೆ ಮಾಡಬೇಕು ಅಂತ ಹೇಳಿದಾಗೆ ನಾನು ಕತ್ತರಿಸಾಣೆ ಅಂತೇಳಿ, ನಾವು ಇಲ್ಲಿ ಬೀಡಿಗಟ್ಟುವ ಜನಗಳು ಜಾಸ್ತಿ ಮಹಿಳೆಯರು, ಹಾಗೆ ಅವರಿಗೆ ಒಂದು ಬೇಡಿಕೆಯ ಮೇಲೆ ಕತ್ತರಿಸಾಣೆಯನ್ನು ನಾನು ಕತ್ತರಿಸಾಣೆ ಹಾಕಿದ್ದೇನೆ. ಆಮೇಲೆ ಈಗ ಮಕ್ಕಳ ಬ್ಯಾಗಿನ ಜಿಪ್ಪುಗಳನ್ನೆಲ್ಲ ಹಾಕುವ ಸರ್ ಜನ ಬಂತು, ಹಾಗೆ ಕಟ್ ಮಾಡಿದೆ, ಕ್ಷಮಿಸಿ. ಹಾಗೆ ನಾನು ಈಗ 2 ಅಂಗಡಿ ಹಾಕಿದ್ದೇನೆ. ನಮ್ಮದು ಉಪ್ಪಿನಂಗಡಿ ಟು ಬೆಂಗಳೂರು ರಸ್ತೆಯಲ್ಲಿ
ಚಪ್ಪಲಿ ಅಂಗಡಿ ಒಂದು, ಸಂತೆ ಮಾರ್ಕೆಟ್ ಹತ್ರ ನೆಲ್ಲಿಯಡಿ ಅಂತ ಹೇಳಿ ಊರು, ಧರ್ಮಸ್ಥಳದಿಂದ 18 ಕಿಲೋಮೀಟರ್ ಈಚೆ. ಆಮೇಲೆ ನನ್ನ ಮನೆಯಿಂದ ಈ ಕಡಬ ಸುಬ್ರಹ್ಮಣ್ಯ ಹೋಗೋ ರೂಟ್, ಉಪ್ಪಿನ ಅಂಗಡಿಯಿಂದ ಸುಬ್ರಹ್ಮಣ್ಯ ಹೋಗೋ ರೂಟ್, ಅಲ್ಲಿ ನನ್ನ ಮನೆಯಿಂದ 8 ಕಿಲೋಮೀಟರ್ ಆಗುತ್ತೆ. ಅಲಂಕಾರ ಅಂತ ಹೇಳುವ ಜಾಗ, ಅಲ್ಲಿ ಒಂದು ಚಪ್ಪಲಿ ಅಂಗಡಿ, ಈಗ ನಾನು ನಿಮಗೆ ಫೋಟೋ ಕಳಿಸಿದ ಅಂಗಡಿ. ಹಾಗೆ ನಮಗೆ ದಿನದಲ್ಲಿ ಒಂದು 300-350 ರೂಪಾಯಿ ಆಗ್ತದೆ ಸರ್. ಈಗ ಒಂದು ಲಾಕ್ಡೌನ್ ಓಪನ್ ಆದ ಮೇಲೆ ಒಂದು 700-800 ರೂಪಾಯಿ ಆಗ್ತದೆ. ನಾನು ಇದೆ ಕತ್ತರಿ ಮತ್ತು ಸಣ್ಣ ಮತ್ತು ಮಕ್ಕಳದ್ದು ಬ್ಯಾಗ್ ಮತ್ತು ಜಿಪ್ ಎಲ್ಲ ಹಾಕೋದು, ಮತ್ತು ಕೊಡೆ ರಿಪೇರಿ ಮತ್ತು ಜಾಕೆಟ್ ಜರ್ಕಿನದೆಲ್ಲ ಕೆಲಸ ಮಾಡ್ತೇನೆ, ಕೊಡೆ ರಿಪೇರಿದು ಮಾಡ್ತೇನೆ, ಸಿಗರೇಟ್ ಗ್ಯಾಸ್ ತುಂಬಿಸೋದು, ಮತ್ತು ಭೂತಾರಾಧನೆಯ ಈ ಸಿರಿಯ ಕೆಲಸ, ಭೂತಾರಾಧನೆಯ ಸಿರಿಯ ಕೆಲಸವನ್ನು ನಾನು ಕಲಿತಿದ್ದೇನೆ. ಹಾಗೆ ನಾನು ಹೆಲ್ಪರಾಗಿ ರಾತ್ರಿ ಹೊತ್ತಲ್ಲಿ ನನಗೆ ಅಂಗಡಿಯ ವ್ಯಾಪಾರ ಸಾಕದೇ ಇರುವಾಗ ಅಂದರೆ 100-150 ರೂಪಾಯಿ ಆಗ್ತಾಯಿತ್ತು. ಆ ಟೈಮಲ್ಲಿ ನಾನು ನಲಿಕೆ ಸಮಾಜದವರೊಟ್ಟಿಗೆ ಹೋಗಿ ಭೂತಾರಾಧನೆಯ ಆ ಸಿರಿಗಳ ಕೆಲಸ ಬಳಿಗಳ ಕೆಲಸವನ್ನು ನಾನು ಮಾಡ್ತೇನೆ. ನಾನು ಯಾವುದೇ ಇದನ್ನು ಫಲ ಅಂದರೆ ಸಂಬಳ ಒಂದು 700-500-600 ರೂಪಾಯಿ ಕೊಡ್ತಾರೆ, ಮರುದಿವಸ ಪುನಃ ಬೆಳಿಗ್ಗೆ ಬಂದು ಅಂಗಡಿ ಓಪನ್ ಮಾಡಿ ಕೂತ್ಕೊಳ್ತೇನೆ. ಹಾಗೆ ಕಷ್ಟಕರ ಜೀವಿ ಕಷ್ಟದಿಂದ ಬಂದು ಹಾಗೆ ನನಗೆ ದೇವರ ಮೇಲೆ ಖಾಲಿ ಊದುಬತ್ತಿ ಒತ್ತಿಸೋದು, ಪೊಟ್ಟಕ್ಕೆ ಹೂ ಇಡುವುದು, ಕೈ ಮುಗಿದು ಇಷ್ಟೇ ನಾನು ಕಲಿತದ್ದು. ಹಾಗೆ ದೇವರ ಬಗ್ಗೆ ಚಿಂತೆ ಮಾಡಿದ್ದು ನಿಮ್ಮ ಈ ಮೂರ್ಖನ ಮಾತು ಅಂದರೆ ನಿಮ್ಮ ಅಹೋರಾತ್ರನ ಮಾತು ಕೇಳಿ ನಾನು ಸಾಧಾರಣ ಆಗಿ 1 ವರ್ಷದಿಂದ ಈಗ ದೇವರ ಧ್ಯಾನದಲ್ಲಿ ಕೂತ್ಕೊಳ್ತೀನಿ. ನಾನು ಮೂಲತಃ ಕಟೀಲು ಶ್ರೀ ದುರ್ಗಾ ಪರಮೇಶ್ವರನ್ನು ಹಾಗೂ ರಾಘವೇಂದ್ರ ಸ್ವಾಮಿಯನ್ನು ಆರಾಧನೆ ಮಾಡೋದು ನನ್ನ ಮನಸ್ಸಿನ ದೇವರವರು. ಹಾಗೆ ನಾನು ಇಲ್ಲಿ ಒಂದು ದೈವಗಳಲ್ಲಿ ಒಂದು ದೈವಗಳಾದ ಕುರಗಜ್ಜನನ್ನು ಮನಸಾರೆ ಪ್ರೀತಿಸ್ತೇನೆ, ಮತ್ತು ನಾನು ನನ್ನ ಕೆಲಸದಲ್ಲಿ ನಾನು ದೇವರನ್ನು ಕಾಣ್ತೇನೆ. ಹಾಗೆ ನೀವು ಹೇಳಿದ ಹಾಗೆ ನಾನು ಪ್ರತಿಫಲ ಆಸೆ ಇಲ್ಲ ಇಲ್ಲಿ, ಅಂದರೆ ಇಲ್ಲಿ ಜನಗಳು ಸಹ ಒಳ್ಳೆಯವರೇ. ಧನಿಕ್ಲೇ ಕೊರ್ಲೆ ಅಂದರೆ ಎಷ್ಟು ಕೊಡ್ತೀರಿ ಇದನ್ನು ಕೊಡಿ ನಿಮ್ಮ ಖುಷಿ ಕೊಡಿ ಅಂತೇಳಿ ಅವರು ಕಿಸೆಗೆ ಇಟ್ಟ ಹೋದ ತಕ್ಷಣ ಒಂದು ಚಪ್ಪಲಿ ಸ್ವಿಚ್ ಆಗಿ 10 ರೂಪಾಯಿ ಆದರೆ ಅವರು 50 ರೂಪಾಯಿ ಇಟ್ಟು ಹೋದ ಇದು ಸಹ ಉಂಟು. ಹಾಗೆ ನಮ್ಮ ಅಂಗಡಿ ಹತ್ರ ಒಂದು ದ್ವಾರ ಉಂಟು, ಶರವೂರು ಶ್ರೀ ದುರ್ಗಾ ಪರಮೇಶ್ವರ ಅಂತೇಳಿ. ತಾಯಿ ನನ್ನನ್ನು ರಕ್ಷಣೆ ಮಾಡು, ನನ್ನ ಇವತ್ತಿನ ದಿನದ ಈ ಯಾವುದು ಫಲವನ್ನು ನೀನೇ ಕೊಡು ಅಂತ ಹೇಳಿದರೆ ಆ ತಾಯಿ ಮನೆಗೆ ಹೋಗಾಗ 400-500 ರೂಪಾಯಿ ನನಗೆ ಒಂದು ಕೊಟ್ಟೆ ಕೊಡ್ತಾಳೆ, ದಿವಸದ ಒಂದು ಇದು ಯಾವುದು ದುಡಿಮೆಯ ಫಲ. ಹಾಗೆ ಹೆಂಡತಿ ಮಕ್ಕಳು ಹಾಗೆ, ಮತ್ತು ನಾವು ಚರ್ಮದ ದೃಷ್ಟಿಬಳೆ ಮಾಡ್ತಿದ್ದೇವೆ, ಚರ್ಮದ ದೃಷ್ಟಿಬಳೆ ಮಕ್ಕಳಿಗೆ ಉಡುಪಿ ಆಮೇಲೆ ನಮ್ಮ ಮಂಗಳೂರು ದಕ್ಷಿಣ ಕನ್ನಡದಲ್ಲಿ ಫುಲ್ ಫೇಮಸ್ ಉಂಟದು ಚರ್ಮದ ಬಳೆ, ಅಂದರೆ ಮಳೆಗಾಲ ಕಳೆದ ಮೇಲೆ. ಆಮೇಲೆ ದೃಷ್ಟಿಮಣಿಸರ ಅಂತ ಮಕ್ಕಳದ್ದು ಕಪ್ಪು ಬಿಳಿದ್ದು, ಆಮೇಲೆ ಸ್ವಂತ ನಾನೇ ತಯಾರು ಮಾಡಿದ್ದು, ಪ್ರೊಡಕ್ಷನ್ ಎಲ್ಲ ಬಾಂಬೆಯಿಂದ ಬರ್ತದೆ ನನಗೆ. ಮತ್ತು ಕೇಸರಿ ಮಣಿ ದೃಷ್ಟಿಮಾಲೆಯಲ್ಲಿ ಅದೊಂದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಭಾರಿ ಫೇಮಸ್. ಕೋಟಾ ಕುಮಟಾ ಶಿರ್ಸಿ ಆ ಕಡೆ ಎಲ್ಲ ಹೋಗುತ್ತೆ, ಕಾರವಾರ ಮತ್ತು ಈ ಕಡೆ ಧರ್ಮಸ್ಥಳದಲ್ಲಿ ಹೋಲ್ಸೇಲ್ ಕೊಡ್ತೇನೆ, ಮಂಗಳೂರು ಹೋಲ್ಸೇಲ್ ಕೊಡ್ತೇನೆ, ಉಡುಪಿ ಹೋಲ್ಸೇಲ್ ಕೊಡ್ತೇನೆ. ಹಾಗಾದರೆ ಮತ್ತು ಬೆಂಗಳೂರೆಲ್ಲ ಈಗ ಕಮ್ಮಿ ಮಾಡಿದ್ದೀನಿ ಸ್ವಲ್ಪ, ಆಗೋದಿಲ್ಲ ಹೆಂಡತಿಗೆ ಸಹ ಆಗೋದಿಲ್ಲ, ಕೂತ್ಕೊಂಡು ಕೂತ್ಕೊಂಡು ಬೆನ್ನು ನೋವಾಗ್ತದೆ. ಹಾಗೆ ಮತ್ತು ನಿಮ್ಮ ಆಶೀರ್ವಾದ ನಮಗೆ ಯಾವಾಗಲೂ ಬೇಕು ಸರ್. ಸರ್ ನಾನು ಮೂಲತಃ ಹೋಗಿ ರಿಲಯನ್ಸ್ ಲಾಜಿಸ್ಟಿಕ್ಸಲ್ಲಿ ಸೂಪರ್ವೈಸರ್ ಆಗಿದ್ದವ, ಮತ್ತು ಬೈಕಂಪಾಡಿ ಮಂಗಳೂರಲ್ಲಿ ಇಂಡಸ್ಟ್ರಿಯಲ್ಲಿ ಒಂದು ಗ್ಯಾರೇಜಲ್ಲಿ ಒಂದು 4-5 ವರ್ಷ ನಾನು ಗ್ಯಾರೇಜಲ್ಲಿ ರೈಟ್ರಾಗಿದ್ದೆ. ಹಾಗೆ ಆಮೇಲೆ ಗಣಿನಾಡು ಬಳ್ಳಾರಿಯಲ್ಲಿ ಸಂಡೂರಲ್ಲಿ ಒಂದು 6-7 ತಿಂಗಳು ಅಂದರೆ ನಮ್ಮ ಮಂಗಳೂರಿನ ದನಿಗಳೇ ಕಳಿಸಿಕೊಟ್ಟದ್ದು, ನಾನು 6-7 ತಿಂಗಳಿದ್ದೆ. ಆಮೇಲೆ ಇದು ನನಗೆ ಇದು ನನ್ನ ಒಂದು ನನ್ನ ತಂದೆ ಮಾಡುವ ಚರ್ಮಾದಿಕೆಯೇ ನನಗೆ ಒಂದು ಕೆಲಸದ ಒಂದು ಇದು ಉದ್ಯೋಗ ಆಯಿತು. ಆಮೇಲೆ ಇದರಲ್ಲಿ ಸಂತೋಷವಾಗಿದ್ದೇನೆ ಸರ್. ಮತ್ತು ನಾನು ನನ್ನ ಹೆಂಡತಿಯ ಚಪ್ಪಲಿಗೆ ಸ್ಟಿಚ್ ಹಾಕಿ ಕಲಿತು ನಾನೊಂದು ಈ ಅಂಗಡಿ ಹಾಕ್ಲಿಕ್ಕೆ ಕಾರಣ ಸರ್. ನನಗೆ ಸ್ಟಿಚ್ ಹಾಕ್ಲಿಕ್ಕೆ ಬರ್ತಿರಲಿಲ್ಲ, ಅಂದರೆ ನಾನು ಶಾಲೆಗೆ 7ನೇ ಕ್ಲಾಸಲ್ಲಿ ಹೋಗುವಾಗ ತಂದೆ ತೀರಿದ್ರು, ಆಮೇಲೆ ತಾಯಿ ನಮಗೆ ಸ್ವಲ್ಪ ಕಷ್ಟಪಟ್ಟು ನಮ್ಮನ್ನು ಕಲಿಸಿದರು. ಈಗ ಅವರು ಫಾರಿನಲ್ಲಿದ್ದಾರೆ, ಹಾಗೆ ನಮ್ಮೊಟ್ಟಿಗಿಲ್ಲ, ಅವರಿಗೆ ಫಾರಿನಲ್ಲಿದ್ದಾರೆ, ಶಾರ್ಜಾದಲ್ಲಿದ್ದಾರೆ. ಹಾಗೆ ನಾನು ಮತ್ತು ನನ್ನ ಹೆಂಡತಿಯ ಇದರಲ್ಲಿ ನಾನು ಕೆಲಸ ಇದು ಚಪ್ಪಲಿ ಸ್ಟಿಚ್ ಹಾಕಿ ಹೆಂಡತಿ ಹೇಳಿದೆ ನಿಮಗೆ ಚಪ್ಪಲಿ ಸ್ಟಿಚ್ ಹಾಕಿದರೆ ಏನಾಗ್ಬೋದು, ಆಯ್ತು ಹಾಕ್ತೇನೆ ಅಂತೇಳಿ ನಾನು ಸ್ವಲ್ಪ ನನ್ನ ಮಾವನ ಅಂಗಡಿಯಲ್ಲಿದ್ದೆ, ಮತ್ತು ನಾನು ನೆಲ್ಲಿಯಡಿಯಲ್ಲಿ ಸ್ವಂತ ಅಂಗಡಿ ಮಾಡಿದೆ. ಈಗ ನಾನು ಅದರಲ್ಲಿ ಊರಿನವ್ರು ಹೇಳಿದರು ನಿಮಗೆ ಒಂದು ಕತ್ತರಿ ಸಹ ನೀಡಲಿಕ್ಕೆ ಆಗೋದಿಲ್ಲ, ಇಷ್ಟು ಜನ ಕತ್ತರಿ ಇದ್ದಾರೆ ಎಲ್ಲೆಲ್ಲಿಗೆ ಕೊಂಡೋಗೋದು, ನೀವು ಒಂದು ಐಡಿ ಅಂತ ಹೇಳಿದರು. ಹಾಗೆ ನಾನು ಕತ್ತರಿ ಇದ್ದೆ, ಮತ್ತು ಕೊಡೆ ರಿಪೇರಿ ಮಾಡಲಿಕ್ಕೆ ಹಾಗೆ ನನಗೆ ಊರಿನವರು ಸಹಕಾರ ಕೊಟ್ಟರು, ಕೊಡೆ ರಿಪೇರಿ ಮಾಡಿದೆ. ಬ್ಯಾಗ್ ರಿಪೇರಿ ಅವರು ಯಾರಿಲ್ಲ, ಹಾಗೆ ಬ್ಯಾಗ್ ರಿಪೇರಿ ಮಾಡಿದೆ. ಅಂದರೆ ನಾನು ಒಂದು ವಿಶೇಷ ಅಂತ ಹೇಳಿದರೆ ನನಗೆ ಕಲಿಸಿದ ಗುರುಗಳು ಯಾರೂ ಇಲ್ಲ ಸರ್, ಹಾಗೆ ನಾನು ನನಗೆ ದೇವರೇ ಕಲಿಸಿದ್ದು ಈ ಉದ್ಯೋಗವನ್ನು. ಹಾಗೆ ಮತ್ತು ಇದೇ ಭೂತಾರಾಧನೆಯಲ್ಲಿ ಈ ನಮ್ಮ ತೆಂಗಿನಗರಿಯ ಕೆಲಸವನ್ನು ಸಹ ಇವರೇ ದೇವರೇ ನನಗೆ ಕಲಿಸಿದ್ದು, ಯಾರೂ ಹೇಳಿಕೊಟ್ಟದ್ದಲ್ಲ. ಹಾಗೆ ಒಂದು ಹಾಗೆ ಆಮೇಲೆ ನಿಮಗೆ ವಿಶೇಷ ಏನಂತ ಹೇಳಿದರೆ ನನ್ನ ಮನೆ ಇರುವುದು ಖಾಲಿ ಶೀಟಿನ ಮನೆ, 6 ಸೆನ್ಸಲ್ಲಿ ಇರೋದು ಸರ್. ನಾನು ಅದರಲ್ಲಿ 35 ಅಡಿಕೆ ಗಿಡ
ಆಮೇಲೆ ಮದ್ದಿನ ಗಿಡಗಳು ತುಂಬ ಉಂಟು ನನ್ನ ಹತ್ರ, ಅರಶಿನ ಆಗಲಿ, ಶುಂಠಿ ಆಗಲಿ, ಸಾಂಬ್ರಾಣಿ ಆಗಲಿ, ಆಮೇಲೆ ತುಳಸಿ, ಕಪ್ಪು ತುಳಸಿ, ಬಿಳಿ ತುಳಸಿ, ಆಮೇಲೆ ಹಲವು ಬಗೆಯ ಇದು ತರಕಾರಿ ಎಲ್ಲ ಮಾಡ್ತಿದ್ದೇವೆ. ನಾನು ನಿಮಗೆ ಸಂಜೆ ಆ ವಿಡಿಯೋವನ್ನು ಮಾಡಿ ಕಳಿಸ್ತೇನೆ ಸರ್. ನೋಡು, ಅಬ್ರಹಾಂ ಲಿಂಕನ್ ಅಮೆರಿಕದ ಅಧ್ಯಕ್ಷ, ನಿನ್ನ ಹಾಗೆ ಚಪ್ಪಲಿ ಹೊಲಿಯುತ್ತಿದ್ದ ಅಪ್ಪನಿಗಾಗಿ. ಅಪ್ಪ ಕಟ್ಟಿಗೆ ಹೊಡೆಯುವುದು ಮತ್ತು ಚಪ್ಪಲಿ ಹೊಲಿಯುವುದು ಕೆಲಸ ಮಾಡ್ತಿದ್ರು. ಹಾಗಾಗಿ ಅಪ್ಪನಿಂದ ಈ ವಿದ್ಯೆ ಕೂಡ ಕಲಿತ. ಅಂತಹ ಅವನು ವಿಶ್ವದ ಅತ್ಯಂತ ದೊಡ್ಡ ಸಾಮ್ರಾಜ್ಯಕ್ಕೆ ಅಧ್ಯಕ್ಷನಾದ. ಹಾಗಿದ್ದಾಗ ನೀನು ಶ್ರದ್ಧೆಯಿಂದ ಮಾಡಿದ್ರೆ ಏನು ಬೇಕಾದರೂ ಆಗ್ಬೋದು. ಇನ್ನು ಮಾತನಾಡಿದ್ದು ಸಾಕು, ಇಲ್ಲಿಗೆ ಮುಗಿಸು. ಧನ್ಯವಾದ. ಅಹೋರಾತ್ರ ಇರೆಗೆ ತುಳುನಾಡದ ಸೊಲ್ಮೆಲು.